ತನ್ನ ಹೆಂಡತಿ ಮೇಲೆ ಇನ್ನಿಲ್ಲದ ಅನುಮಾನ ಇದೇ ಅನುಮಾನದಲ್ಲಿ ಪ್ರತಿ ದಿನ ಅನ್ನೋ ಹಾಗೆ ಹೊಡಿತಿದ್ದ ಆದ್ರೆ ಅದೊಂದು ದಿನ ವೃದ್ಧ ತಂದೆ ಅಡ್ಡ ಬಂದಿದ್ದಾನೆ ಇದೆಲ್ಲ ತಪ್ಪು ಅಂದಿದ್ದಾನೆ ಆ ದುಷ್ಟ ಮಗನಿಗೆ ತಂದೆಯ ಮಾತು ಇಷ್ಟವಾಗಿಲ್ಲ ಅಷ್ಟೇ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಚೌಡ ಕಮಲದಿನ್ನಿ ಅನ್ನೋ ಗ್ರಾಮವಿದು ಬರೀ ಐವತ್ತರಿಂದ ಅರವತ್ತು ಮನೆಗಳಿರೋ ಪುಟ್ಟ ಗ್ರಾಮ ಇಲ್ಲೊಂದು ತಗಡಿನ ಶೆಡ್ ಮನೆ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಿದ್ದು ತಂದೆ ಎಪ್ಪತ್ತು ವರ್ಷದ ಶಿವಾನಂದ ಮಗ ರಾಜೇಂದ್ರ ಮತ್ತು ಆತನ ಮಡದಿ ಲಕ್ಷ್ಮಿ ಆವತ್ತು ರಾತ್ರಿ ಚೌಡ ಕಮಲದಿನ್ನೆ ಗ್ರಾಮದಲ್ಲಿ ಗ್ರಾಮ ಸಭೆ ನಡೆದಿತ್ತು ಗ್ರಾಮಸ್ಥರು ಪಂಚಾಯಿತಿ ಸಿಬ್ಬಂದಿ ಗ್ರಾಮದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿದ್ರು ಈ ತಗಡಿನ ಮನೆಯಲ್ಲಿ ದೊಡ್ಡ ಗಲಾಟೆ ಕೆಲ ಹೊತ್ತಷ್ಟೇ ತಂದೆ ಶಿವಾನಂದ ಮಗ ರಾಡ್ನ ಏಟಿಗೆ ಕುಸಿದು ಬಿದ್ದಿದ್ದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಚೌಡ್ ಕಮಲ್ ದಿನ್ನಿ ಎಂಬ ಗ್ರಾಮದಲ್ಲಿ ನಿನ್ನೆ ಅಂದರೆ ಒಂದನೇ ತಾರೀಕು ಒಂದು ಕೊಲೆ ಪ್ರಕರಣ ವರದಿಯಾಗಿರ್ತದೆ ಮೃತನ ಹೆಸರು ಶಿವಾನಂದ ಗೌಡರ್ ಎಂಬ ವ್ಯಕ್ತಿ ಈ ಕೊಲೆ ಪ್ರಕರಣದ ಹಿನ್ನೆಲೆ ಏನು ಅಂದರೆ ಈ ಆರೋಪಿತ ಏನಿರ್ತಾನೆ ರಾಜೇಂದ್ರ ಅಲಿಯಾಸ್ ರಾಜಪ್ಪಶವಾನಂದ ಗೌಡ್ರವರು ಏನಿರ್ತಾರೆ ಇವ್ರದ್ದು ಮತ್ತು ಇವ್ರದ್ದು ಹೆಂಡತಿಯವ್ರ ಜೊತೆ ಸುಮಾರು ಮ್ಯಾರೇಟಲ್ ಡಿಸ್ಪ್ಯೂಟ್ ನಡೀತಾ ಇರುತ್ತೆ ರಾಜೇಂದ್ರನಿಗೆ ತನ್ನ ಪತ್ನಿಯ ಮೇಲೆ ಇನ್ನಿಲ್ಲದ ಅನುಮಾನ ಇಬ್ಬರ ಮದುವೆಯಾಗಿ ಹತ್ತು ವರ್ಷಗಳಾಗಿವೆ ಇಬ್ಬರು ಮಕ್ಕಳಿದ್ದಾರೆ ಆದರೆ ಇಂಥ ಸಮಯದಲ್ಲಿ ರಾಜೇಂದ್ರನಿಗೆ ತನ್ನ ಪತ್ನಿ ಮೇಲೆ ಅನುಮಾನ ಈತನ ಕಾಟಕ್ಕೆ ಬೇಸತ್ತಿದ್ದ ಮಡದಿ ದುಡಿಯೋದಕ್ಕೆ ಮಂಗಳೂರಿಗೆ ಹೋಗಿದ್ಲು ಮೂರು ವರ್ಷದಿಂದ ಗಂಡನಿಂದ ದೂರ ಆಗಿದ್ಲು ಆದ್ರೆ ಎರಡೂವರೆ ತಿಂಗಳ ಹಿಂದೆ ಸಂಬಂಧಿಕರೆಲ್ಲ ಸೇರಿ ಆಕೆಯನ್ನು ವಾಪಸ್ ಕರ್ಕೊಂಡ್ ಬಂದಿದ್ರು ಹೆಂಡತಿ ಮೇಲೆ ನಿರಂತರವಾಗಿ ಸಂಶಯ ಪಟ್ಕೊಂಡು ಬಂದ ವ್ಯಕ್ತಿ ಅವನು ಆಮೇಲೆ ಅವನು ಕೊಡೋ ಹಿಂಸೆಯನ್ನು ತಾಳಲಾರದೆ ಹೆಂಡತಿ ಸುಮಾರು ವರ್ಷ ಒಂದು ಎರಡು ಮೂರು ವರ್ಷ ಊರು ಬಿಟ್ಟು ಮಂಗಳೂರಿಗೆ ಬಿಡೋಕ್ಕೆ ಹೋಗಿರ್ತಾರೆ ಇದು ಕಳೆದ ಒಂದು ಎರಡುವರೆ ತಿಂಗಳು ಮೂರು ಎರಡು ತಿಂಗಳು ಹಿಂದೆ ವಾಪಸ್ ಕರ್ಕೊಂಡು ಬಂದಿರ್ತಾರೆ ಕುಟುಂಬದವ್ರು ಸೇರಿಸಿ ಒಂದು ಮಾಡೋಣ ಹಿಂಗೆ ದೂರ ಸಪ್ ಸಪ್ರೇಟ್ ಇದ್ರೆ ಆಗೋದಿಲ್ಲ ಅಂತಂದು ಸಹಜವಾಗಿ ತ ಹೆಂಡತಿ ಬಗ್ಗೆ ಪ್ರತಿ ಒಂದು ರೀತಿಯಲ್ಲಿ ಸಂದೇಹ ಇದ್ದ ಅವನು ತಂದೆ ಮಧ್ಯ ಪ್ರವೇಶಿಸಿದಾಗ ನೀನು ಯಾಕೆ ಈ ಇದ್ರ ಮೇಲೆ ಮಧ್ಯ ಪ್ರವೇಶಿಸ್ತೀಯ ನಿನಗೆ ಅವಳಿಗೆ ಏನು ಸಂಬಂಧ ಇದೆ ಅಂತ ಅಂದ್ಬಿಟ್ಟು ತಂದೆ ಹುಡ್ತೀವಿ ಆ ದಿನ ರಾತ್ರಿಯೂ ಅಷ್ಟೇ ಮನೆಯ ಚಿಲಕ ಹಾಕಿಕೊಂಡು ಪತ್ನಿಗೆ ಹೊಡೆಯತೊಡಗಿದ್ದ ಈ ವೇಳೆ ಮನೆಯಲ್ಲಿದ್ದ ರಾಜೇಂದ್ರನ ತಂದೆ ಶಿವಾನಂದ ಮಗನಿಗೆ ಬುದ್ಧಿ ಹೇಳಿದ್ದಾರೆ ಹೆಣ್ಣು ಮಗಳನ್ನು ಈ ರೀತಿ ಹೊಡೆಯಬಾರದು ಅಂತ ಬಿಡಿಸೋಕೆ ಹೋಗಿದ್ದಾರೆ ಆದರೆ ಮೊದಲೇ ತಲೆಯಲ್ಲಿ ರಕ್ಕಸನಂತೆ ಕೋಪ ತುಂಬಿಕೊಂಡಿದ್ದ ರಾಜೇಂದ್ರ ತಂದೆಗೆ ರಾಡ್ನಿಂದ ಬಲವಾಗಿ ಹಲ್ಲೆ ಮಾಡಿದ್ದಾನೆ ಇಷ್ಟರಲ್ಲೇ ಜಗಳದ ಸುದ್ದಿ ತಿಳಿಯುತ್ತಿದ್ದಂತೆ ರಾಜೇಂದ್ರನ ಸಹೋದರ ಸಂಬಂಧಿಗಳು ಓಡಿ ಬಂದು ಲಾಕ್ ಮಾಡಿದ ಬಾಗಿಲನ್ನು ಮುರಿದು ಒಳಗೆ ಹೋಗಿದ್ದಾರೆ ನೆತ್ತರ ನಡುವೆ ಬಿದ್ದ ವೃದ್ಧ ಶಿವಾನಂದ ಗೌಡರನ್ನ ಆಂಬುಲೆನ್ಸ್ಗೆ ಹಾಕೋಕೆ ಮುಂದಾಗಿದ್ದಾರೆ ಅಷ್ಟರಲ್ಲೇ ಶಿವಾನಂದ ತನ್ನ ಉಸಿರು ಚೆಲ್ಲಿದ್ದಾನೆ ಮನೆಯಲ್ಲಿ ತನ್ನ ತಂದೆ ಮತ್ತೆ ಹೆಂಡತಿ ಒಟ್ಟಿಗೆ ಮತ್ತು ಇವನು ಗಂಡ ಎಲ್ಲರೂ ಮನೆಯಲ್ಲೇ ಇದ್ದವಾಗ ರಾತ್ರಿ ಒಂದು ಎಂಟೂವರೆ ಒಂಬತ್ತಕ್ಕೆ ಜಗಳ ಸ್ಟಾರ್ಟ್ ಆಗಿ ಗಂಡ ಹೆಂಡತಿ ಹೊಡೆಯೋ ಕಾಲಕ್ಕೆ ತಂದೆ ಏನಿರ್ತಾನೆ ಬಂದು ಮಧ್ಯ ಪ್ರವೇಶಿಸಿದಾಗ ನಿನಗೇನು ಇಲ್ಲಿ ಇಂಟ್ರೆಸ್ಟು ಇಲ್ಲಿ ನೀನು ಯಾಕೆ ಮಧ್ಯ ಪ್ರವೇಶ ಮಾಡ್ತೇನೆ ಅಂತಂದ್ಬಿಟ್ಟು ತಂದೆಗೆ ಹೊಡೆದು ಬಿಡ್ತಾರೆ ತಂದೆಗೆ ಹೊಡೆದಿದ್ದು ಆ ತಂದೆ ರಾಡ್ ತೊಗೊಂಡು ಹೊಡೆದಿದ್ದಕ್ಕೆ ತಂದೆ ಅಲ್ಲೇ ಸ್ಥಳದಲ್ಲಿಯೇ ಜೀವ ಬಿಟ್ಟಿರ್ತಾರೆ ರಾಜೇಂದ್ರ ತನ್ನ ತಂದೆಗೆ ಮಾತ್ರ ಹೊಡೆದಿಲ್ಲ ಪತ್ನಿ ಲಕ್ಷ್ಮೀ ಬಾಯಿಗೂ ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ ರಾಜೇಂದ್ರನ ಉದ್ದೇಶ ಪತ್ನಿ ಲಕ್ಷ್ಮೀ ಕೊಲೆ ಮಾಡುವುದಾಗಿತ್ತು ಇದಕ್ಕಾಗಿ ರಾಡ್ನಿಂದ ಆಕೆಗೆ ಹಲ್ಲೆ ಮಾಡ್ತಿದ್ದ ಈ ವೇಳೆ ಅಡ್ಡ ಬಂದ ತಂದೆಯ ಪ್ರಾಣ ತೆಗೆದಿದ್ದಾನೆ ಇದೇ ವೇಳೆ ಲಕ್ಷ್ಮೀಬಾಯಿ ಕೂಡ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಆಮೇಲೆ ಅದೇ ಒಂದು ಹೆಂಡತಿಗೂ ಹೊಡೆದಿದ್ದಕ್ಕೆ ತನ್ನ ಹೆಂಡತಿ ಇವಾಗ ತಲೆ ಫ್ರ್ಯಾಕ್ಚರ್ ಆಗಿದೆ ಅವರು ಚಿಕಿತ್ಸೆ ಇದ್ದಾರೆ ಹೀಗಿದ್ದು ಒಂದು ಅಟೆಂಪ್ಟ್ ಟು ಮರ್ಡರ್ ಆ ಹೆಂಡತಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಮರ್ಡರ್ ಆ ತಂದೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ ಆರೋಪಿತನು ದಸ್ತಗಿರಿ ಸಹ ಮಾಡಲಾಗಿದೆ ತನಿಖೆ ಮುಂದುವರೆದಿದೆ ಸಂಶಯದ ಪಿಶಾಚಿ ತಲೆಗೆ ಹೊಕ್ಕಿಸಿಕೊಂಡಿದ್ದ ಪಾಪಿ ತಂದೆ ಮೇಲೆಯೂ ಅನುಮಾನ ಪಟ್ಟು ಕೊಲೆ ಮಾಡಿದ್ದಾನೆ ಗಲಾಟೆ ವಿಷಯ ತಿಳಿದು ಸ್ಥಳಕ್ಕೆ ಬಂದಿದ್ದ ಸಹೋದರ ಸಂಬಂಧಿಗಳು ರಾಜೇಂದ್ರನಿಗೆ ಹಿಗ್ಗಾ ಮುಗ್ಗ ತಳಿಸಿ ಪೊಲೀಸರ ವಶಕ್ಕೆ ಕೊಟ್ಟಿದ್ದಾರೆ ಇಳಿ ವಯಸ್ಸಿನ ತಂದೆಯನ್ನ ಕೊಲೆ ಮಾಡಿದ ಮಗನ ಕುಕೃತ್ಯಕ್ಕೆ ಗ್ರಾಮಸ್ಥರು ಚೀತು ಅಂತಿದ್ದಾರೆ ಇದು ಇವತ್ತಿನ ವಾರಂಟ್ ಇನ್ನಷ್ಟು ಅಪರಾಧ ಸುದ್ದಿಯೊಂದಿಗೆ ಮತ್ತೆ ನಾಳೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಬಿ ಅಲರ್ಟ್